ಸಾಮಾನ್ಯವಾಗಿ ಅಭಿಮಾನಿಗಳು ನೆಚ್ಚಿನ ನಟ ನಟಿಯರ ಮೇಲಿನ ಅಭಿಮಾನವನ್ನ ಬಗೆ ಬಗೆಯಾಗಿ ಪ್ರದರ್ಶಿಸುತ್ತಾ ಇರ್ತಾರೆ. ಇತ್ತೀಚೆಗೆ ನೆಚ್ಚಿನ ನಟನ ಚಿತ್ರವನ್ನ ಹೆಸರನ್ನ ಟ್ಯಾಟೂ ಹಾಕಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನ್ನ ಅಭಿಮಾನಿಗಳು ನನ್ನ ಎದೆಯಲ್ಲಿ ಇದ್ದಾರೆ ಎಂದು ಟ್ಯಾಟೂ ಹಾಕಿಸಿಕೊಳ್ಳುವ ಮೂಲಕ ಸಾರಿ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ನಟ ದರ್ಶನ್ ಎದೆಯ ಮೇಲೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಎನ್ನುವ ಟ್ಯಾಟೂ ಅನ್ನು ಹಾಕಿಸಿಕೊಂಡಿದ್ದು ಭಾರಿ ಸುದ್ದಿಯಾಗಿತ್ತು. ಈ ವರ್ಷ ಹುಟ್ಟುಹಬ್ಬದ ಸಂಭ್ರಮದಲ್ಲೇ ದರ್ಶನ್ ಈ ರೀತಿ ಅಭಿಮಾನಿಗಳಿಗೆ ಗೌರವ ಸಮರ್ಪಿಸಿದ್ರು. ದರ್ಶನ್ ಟ್ಯಾಟೂ ಹಾಕಿಸಿಕೊಂಡಿದ್ದ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಇದನ್ನು ನೋಡಿ ಅಭಿಮಾನಿಗಳು ಕೂಡ ಖುಷಿಯಾಗಿತ್ತು. ನೆಚ್ಚಿನ ನಟನ ಮೇಲಿನ ಅಭಿಮಾನ ಮತ್ತಷ್ಟು ಹೆಚ್ಚಾಗಿತ್ತು. ಸದ್ಯ ದರ್ಶನ್ ತಮ್ಮ ಮನೆಯ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರುವಂತಹ ವಿಡಿಯೋ ಒಂದು ರಿಲೀಸ್ ಆಗಿದೆ. ವರ್ಕೌಟ್ ವಿಡಿಯೋದಲ್ಲಿ ದರ್ಶನ್ ಡೆಡಿಕೇಶನ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಫ್ರೀ ಎಕ್ಸಸೈಸ್ನಿಂದ ಆರಂಭಿಸಿ ಕೊನೆಗೆ ವರ್ಕೌಟ್ ಮುಗಿಸಿ ಸುಧಾರಿಸಿಕೊಳ್ಳೋದ್ರವರೆಗೆ ಸಂಪೂರ್ಣ ಝಲಕ್ ಈ ವಿಡಿಯೋದಲ್ಲಿ ಇದೆ. ಇದೇ ವಿಡಿಯೋ ಕೊನೆಯಲ್ಲಿ ದರ್ಶನ್ ಟೀ ಶರ್ಟ್ ಬಿಚ್ಚಿ ಪೋಸ್ ಕೊಟ್ಟಿದ್ದಾರೆ. ಇದರಲ್ಲಿ ದರ್ಶನ್ ಎದೆ ಮೇಲೆ ಯಾವುದೇ ಟ್ಯಾಟೂ ಕಾಣಿಸ್ತಾ ಇಲ್ಲ. ಇದೇ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದೆ. ಕೆಲವರು ದರ್ಶನ್ ಟ್ಯಾಟೂ ಎಲ್ಲಿ ಮಾಯವಾಯಿತು, ಹಾಗಾದ್ರೆ ಅದೆಲ್ಲ ಫೇಕಾ, ದರ್ಶನ್ ಪರ್ಮನೆಂಟ್ ಟ್ಯಾಟೂ ಹಾಕಿಸಿಕೊಳ್ಳಿಲ್ವಾ, ಟೆಂಪರರಿ ಟ್ಯಾಟೂನ ಅದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ದರ್ಶನ್ ಟ್ಯಾಟೂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಸ್ಕ್ರೀನ್ ಶಾಟ್ ತೆಗೆದು ಕಮೆಂಟ್ ಮಾಡುವವರಿಗೆ ದಾಸನ ಫ್ಯಾನ್ ತಿರುಗೇಟು ನೀಡಿದ್ದಾರೆ. ಅಸಲಿ ಸಂಗತಿ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೌದು, ದರ್ಶನ್ ಅವರ ಹೊಸ ವರ್ಕೌಟ್ ವಿಡಿಯೋದಲ್ಲಿ ಅವರ ಎದೆಯ ಮೇಲೆ ಟ್ಯಾಟೂ ಕಾಣಿಸ್ತಾ ಇಲ್ಲ. ಆದ್ರೆ ಅದು ಹೊಸ ವರ್ಕೌಟ್ ವಿಡಿಯೋನೇ ಅಲ್ಲ ಅಂತ ಹೇಳಿದ್ದಾರೆ. ಅದು ಫೆಬ್ರವರಿಗೂ ಮುನ್ನ ದರ್ಶನ್ ವರ್ಕೌಟ್ ಮಾಡಿರುವ ವಿಡಿಯೋ. ದರ್ಶನ್ ಪ್ರತಿದಿನ ವರ್ಕೌಟ್ ಮಾಡ್ತಾರೆ. ಅದೇ ರೀತಿ ಅಂದು ಮಾಡಿದಂತಹ ವಿಡಿಯೋವನ್ನು ಶೂಟ್ ಮಾಡಲಾಗಿತ್ತು. ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಫೆಬ್ರವರಿಗೂ ಮುನ್ನ. ಆದರೆ ದರ್ಶನ್ ಅವರು ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಎಂದು ಹಚ್ಚ ಹಾಕಿಸಿಕೊಂಡಿದ್ದು ಫೆಬ್ರವರಿ ಎರಡನೇ ವಾರದಲ್ಲಿ. ಹಾಗಾಗಿ ವಿಡಿಯೋದಲ್ಲಿ ದರ್ಶನ್ ಎದೆಯ ಮೇಲೆ ಟ್ಯಾಟೂ ಇಲ್ಲ. ವಿಡಿಯೋ ಶೂಟ್ ಮಾಡಿದ ದಿನ ಕೋಚ್ ಹೇಮನ್ ಜೊತೆ ದರ್ಶನ್ ಅವರು ಕ್ಲಿಕ್ಕಿಸಿದ್ದ ಫೋಟೋ ಕೂಡ ಇದೆ. ಅದನ್ನು ಅಭಿಮಾನಿಗಳು ಆಗಲೇ ಶೇರ್ ಮಾಡಿದ್ರು. ನೋಡಿಬೇಕಿದ್ರೆ ಅಂತ ಹಳೆ ಪೋಸ್ಟ್ನ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಟ ದರ್ಶನ್ ಎದೆಯ ಮೇಲೆ ಟ್ಯಾಟ್ ಹಾಕಿಸಿಕೊಂಡಿದ್ದೆಲ್ಲ ಸುಳ್ಳು ಎಂದವರಿಗೆ ದರ್ಶನ್ ಫ್ಯಾನ್ಸ್ ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ದರ್ಶನ್ ಸಿನಿಮಾಗಳ ವಿಚಾರಕ್ಕೆ ಬಂದರೆ ಈಗ ಕಾಟೀರ ಶೂಟಿಂಗ್ ನಡೀತಾ ಇದೆ. ತರುಣ್ ಸುಧೀರ್ ನಿರ್ದೇಶನದ ಈ ಚಿತ್ರವನ್ನು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಮೂರ್ನಾಲ್ಕು ಸಿನಿಮಾಗಳಿಗೆ ನಿರ್ಮಾಪಕರು ಫಿಕ್ಸ್ ಆಗಿದ್ದಾರೆ. ಸದ್ಯ ಕಾಟೇರ ಸಿನಿಮಾ ಚಿತ್ರೀಕರಣದಿಂದ ಬಿಡುವು ಪಡೆದುಕೊಂಡು ಚುನಾವಣಾ ಪ್ರಚಾರದಲ್ಲಿ ದರ್ಶನ್ ನಿರತರಾಗಿದ್ದಾರೆ. ಅಂದಹಾಗೆ ದರ್ಶನ್ ಯಾವುದೋ ಒಂದು ಪಕ್ಷದ ಪರ ಪ್ರಚಾರ ಮಾಡ್ತಾ ಇಲ್ಲ, ಬದಲಿಗೆ ತಮ್ಮ ಆತ್ಮೀಯರ ಪರ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರ ಮತವನ್ನು ಕೇಳ್ತಾ ಇದ್ದಾರೆ. ದರ್ಶನ್ ಪ್ರಚಾರಕ್ಕೆ ಹೋದ ಕಡೆ ಅಭಿಮಾನಿಗಳಿಂದ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ.